ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ ಹೇಳಿ. ನನಗೆ 17 ತಿಂಗಳದ ಒಂದು ಗಂಡು ಮಗು ಇದೆ, ಜನೀಶ್ ಅಂತ ಹೇಳಿ. ಅವನಿಗೆ ತೀರಾ ಅಪರೂಪವಾದ ಒಂದು ಕಾಯಿಲೆ ಇದೆ, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಅಂತ ಹೇಳಿ. ಈ ಕಾಯಿಲೆಯಿಂದ ಯಾವುದೇ ರೀತಿಯಾದ ಪ್ರೋಟೀನ್ ಬಾಡಿಲಿ ಪ್ರೊಡ್ಯೂಸ್ ಆಗಲ್ಲ, ಪ್ರೊಡ್ಯೂಸ್ ಆಗದೇ ಯಾವುದೇ ರೀತಿಯಾದ ಮಸ್ಕ್ಯುಲರ್ ಆಕ್ಟಿವಿಟಿ ಮಾಡೋಕ್ಕಾಗಲ್ಲ. ಇದು ಒಂದು ಸಮಸ್ಯೆ. ಉಸಿರಾಡೋಕ್ಕೂ ಆಗೋದಿಲ್ಲ, ಊಟ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಕೈ ಕಾಲಾಡಿಸೋದು ಕಷ್ಟ ಆಗುತ್ತೆ. ಇದೇನು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂತ ಹೇಳಿದ್ರೆ, ಈ ಥರ ಮಕ್ಕಳು 2 ವರ್ಷ ಇದರದ್ದು ಲೈಫ್ ಟೈಮು ಅಂತ ಹೇಳಿದರೆ ಡಾಕ್ಟ್ರು. ಈಗ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ನಾವು ಹೊರದೇಶದಿಂದ ಒಂದು ಇಂಜೆಕ್ಷನ್ನ ಇಂಪೋರ್ಟ್ ಮಾಡಿಸ್ಬೇಕಾಗತ್ತೆ. ಆ ಇಂಜೆಕ್ಷನ್ ಹೆಸರು ಝೊಲ್ಗಸ್ಮಾ ಅಂತೇಳಿ. ಇದು ವಿಶ್ವದಲ್ಲಿ ಅತಿ ದುಬಾರಿಯಾದಂಥ ಒಂದು ಇಂಜೆಕ್ಷನ್. ಈ ಮೆಡಿಸಿನ್ ಹೆಸರು ಝೊಲ್ಗಸ್ಮಾ ಅಂತೇಳಿ. ಇದು ವಿಶ್ವದಲ್ಲಿ ಅತಿ ದುಬಾರಿಯಾದಂಥ ಒಂದು ಔಷಧಿ ಆಗಿರುತ್ತೆ. ಈ ಮೆಡಿಸಿನ್ ಕಾಸ್ಟ್ ಬಂದುಬಿಟ್ಟು $2.1 million ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಕರೆನ್ಸಿಲಿ ಇದು 16 ಕೋಟಿ ಆಗಿರುತ್ತೆ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ ಕಾರಣ 16 ಕೋಟಿ ನಾವು 10 ಜನ್ಮ ಎತ್ತು ಬಂದ್ರೂ ಅಷ್ಟು ದುಡಿಯೋದಕ್ಕಾಗಲ್ಲ. ಹಾಗಾಗಿ ಈಗ ಕ್ರೌಡ್ ಫಂಡಿಂಗ್ ಮುಖಾಂತರ ನಾವು ಫಂಡ್ನ ರೇಸ್ ಮಾಡ್ತಾ ಇದ್ದೀರಿ. ಈಗ ಎಲ್ಲ ಮೂಲಗಳಿಂದ, TV9 ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಕ್ಲಬ್ ಹೌಸು, ಮತ್ತು ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಿಂದನೂ ಈಗ 7 ಕೋಟಿ 76 ಲಕ್ಷ ಗಂಟ ಕಲೆಕ್ಟ್ ಮಾಡಿದ್ದೀರಿ. ಇನ್ನು ಬಾಕಿ 8 ಕೋಟಿ 24 ಲಕ್ಷ ಕಲೆಕ್ಟ್ ಮಾಡಬೇಕು. ಇನ್ನು ನಮಗೆ ಕಾಲಾವಕಾಶ ಇನ್ನೊಂದು 3 ತಿಂಗಳಿದೆ. ಆ 3 ತಿಂಗಳಲ್ಲಿ ಇನ್ನು ಬಾಕಿ ಅಮೌಂಟ್ನ ಕಲೆಕ್ಟ್ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆದ್ದರಿಂದ ಎಲ್ಲರ ಹತ್ರ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಈ ಪುಟ್ಟ ಮಗುನ ಉಳಿಸೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಆ ಮಗುನ ಉಳಿಸ್ಕೊಡಿ ಅಂತೇಳಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿ. ಈಗ ಮಗುದು ಡೈಲಿ ಆಕ್ಟಿವಿಟೀಸ್ ಹೇಗಿದೆ, ಈಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ? ಈಗ ಮಗುಗೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಅವನಿಗೆ ಈಗ ನಾರ್ಮಲಾಗಿ ನಾವು ಊಟ ಮಾಡೋದು ಬಾಯಲ್ಲಿ ಊಟ ಮಾಡಿದ್ರೆ ಅವನು ಬಾಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ರೀತಿಯಾದ ಮಸಲ್ಸ್ ವೀಕ್ ಇರುತ್ತೆ. ಅವನು ಊಟ ಮಾಡಬೇಕು ಅಂತ ಹೇಳಿದ್ರೆ, ಈಗ ಬಾಯಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ರಾಂಗ್ಸ್ ಡೈರೆಕ್ಟಾಗಿ ಹೊಟ್ಟೆಗೆ ಹೋಗೋದಿಲ್ಲ, ಅದು ಲಂಗ್ಸ್ಗೆ ಹೋಗೋ ಚಾನ್ಸ್ ಇರೋದು. ಲಂಗ್ಸ್ಗೆ ಹೋದ್ರೆ ನಿಮೋನಿಯಾ ಆಗುತ್ತೆ, ನಿಮೋನಿಯಾ ಆಯ್ತು ಅಂದರೆ ಮಕ್ಳುಗಳನ್ನ ಉಳಿಸ್ಕೊಳೋದು ಕಷ್ಟ ಆಗುತ್ತೆ. ಹಾಗಾಗಿ ಡಾಕ್ಟ್ರು ಅಡ್ವೈಸ್ ಮಾಡಿರೋ ಪ್ರಕಾರ ಅವನಿಗೆ ಹೊಟ್ಟೆಗೆ ಒಂದು ಸರ್ಜರಿ ಮಾಡಿದ್ದಾರೆ, ಗ್ಯಾಸ್ಟ್ರೋಸ್ಟಮಿ ಅಂತ ಹೇಳಿ. ಅಲ್ಲಿ ಒಂದು ಟ್ಯೂಬ್ನ ಇನ್ಸರ್ಟ್ ಮಾಡಿದ್ದಾರೆ, ಹೋಲ್ ಮಾಡಿ. ಆ ಟ್ಯೂಬ್ ಮುಖಾಂತರ ದ್ರವ ರೂಪದ ಆಹಾರವನ್ನು ಅವನು ಪ್ರತಿ 2 ಅವರ್ಗೆ ATM ರೀತಿ ಕೊಡ್ತಾ ಇರಬೇಕಾಗುತ್ತೆ. ಅದೇ ರೀತಿ ಅವನು ನಾವು ನೀವು ಉಸಿರಾಡ್ದಂಗೆ ಅವನು ಉಸಿರಾಡೋದಕ್ಕಾಗಲ್ಲ, ಯಾಕಂದರೆ ಉಸಿರಾಡೋ ಅಂಥ ಮಸಲ್ಸ್ ವೀಕ್ ಇರುತ್ತೆ. ಅವನಿಗೆ ಒಂದು ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಸಪೋರ್ಟ್, ಬೈಪ್ಯಾಪ್ ಅಂತ ಹೇಳಿ ಕರೀತಾರೆ, ಅದ್ರ ಮುಖಾಂತರ ಅವನು ಉಸಿರಾಡಬೇಕಾಗುತ್ತೆ. ಈಗ 17 ತಿಂಗಳುಗಳು ಮಕ್ಕಳುಗಳು ಏನೇನು ಮಾಡುತ್ತೋ, ಕೈ ಕಾಲ ಓಡಾಡೋದು, ಕೂರೋದು, ನಿಲ್ಲೋದು, ಇದು ಯಾವುದೂ ಇನ್ನು ಮಾಡೋಕ್ಕಾಗೋದಿಲ್ಲ. ಮಲಗಿರೋ ಜಾಗದಲ್ಲೇ ಮಲಗಿರಬೇಕಾಗುತ್ತೆ. ಆಮೇಲೆ ಪ್ರತಿ 2 ವರ್ಗ ಅವನ ಪೊಸಿಷನ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ ಬಾಡಿಲಿ ಯಾವುದೇ ರೀತಿಯಾದ ಬ್ಲಡ್ಡು ಸ್ಟಾಪ್ ಆಗಬಾರ್ದು, ವೇನ್ಸ್ ಬ್ಲಾಕ್ ಆಗಬಾರ್ದು. ಆ ಕಾರಣಕ್ಕೆ ಪ್ರತಿನಿತ್ಯ 2 ಇಂಜೆಕ್ಷನ್ನ ಕೊಡ್ತಾ ಇದ್ದೀರಿ, ಬೆಳಗ್ಗೆ ಒಂದು, ರಾತ್ರಿ ಒಂದು, ಬೆಳಗ್ಗೆ ಒಂದು, ರಾತ್ರಿ ಒಂದು. ಏನು ಕಪ್ಪ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದ ಬ್ಲಡ್ ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಆರ್ಗನ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಜನೀಶ್, ಇದು ನೋಡಿ, ಅವನಿಗೆ ಉಸಿರಾಡೋದಕ್ಕೂ ಒಂದು ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಸಪೋರ್ಟ್ ಮುಖಾಂತರ ಉಸಿರಾಡ್ತಾ ಇದ್ದಾನೆ. ಇದು ಅವನು ಚೆನ್ನಾಗಿರ್ಬೇಕಾದ್ರೆ ತೆಗೆದಿರುವಂಥ ಫೋಟೋಸ್ ಇದು. ಈಗ ಫಂಡ್ ರೈಸಿಂಗ್ ಕಾರ್ಯಕ್ರಮಕ್ಕೆ ನಾವು ಈಗ ಕರ್ನಾಟಕ ಪ್ರೆಸ್ ಕ್ಲಬ್ ಅವ್ರನ್ನ ಮೊರೆ ಹೋಗಿದ್ದೀರಿ, ಹಾಗಾಗಿ ಅವ್ರ ಮುಖಾಂತರ ಇದು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮುಖಾಂತರ ನಾವು ಈಗ ಒಂದು 21ನೇ ತಾರೀಕು ಕಂದನ ಉಳಿಸುವಂಥ ಒಂದು ಅಭಿಯಾನ ಮಾಡ್ತಾ ಇದ್ದೀರಿ. ಅದರಲ್ಲಿ ಅಕ್ಷಯ ಸ್ಟುಡಿಯೋದಲ್ಲಿ ಒಂದು ಸಿಂಗಿಂಗ್ ಮತ್ತು ಇದು ಸಿಂಗಿಂಗ್ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಎಲ್ಲ ಗಣ್ಯ ವ್ಯಕ್ತಿಗಳು ಅಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಕೈ ಜೋಡಿಸಿ. 21ನೇ ತಾರೀಕು ಅಕ್ಷಯ ಸ್ಟುಡಿಯೋದಲ್ಲಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ನಡೆಸ್ಕೊಡ್ತಾ ಇದ್ದಾರೆ. ನೀವು ಸರ್ಕಾರನ ಸಂಪರ್ಕ ಮಾಡಿರ್ಬೋದು? ಹೌದು, ಈಗ ಸರ್ಕಾರಕ್ಕೂ ಸಂಪರ್ಕ ಮಾಡಿದ್ದೀರಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಪರ್ಕ ಮಾಡಿ ಅವ್ರ ಕಡೆಯಿಂದನೂ 5 ಲಕ್ಷ ರೂಪಾಯಿ ಅನುದಾನ ಅಂತೇಳಿ ಕೊಟ್ಟಿದ್ದಾರೆ, ಲೆಟರ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರಕ್ಕೂ ನಾವು ರೀಚ್ ಮಾಡಿದ್ದೀರಿ, MP GC ಚಂದ್ರಶೇಖರ್ ಅವ್ರ ಮುಖಾಂತರ. ಕೇಂದ್ರ ಸರ್ಕಾರದಿಂದನೂ ನಮಗೆ ರಿಪ್ಲೈ ಬಂದಿತ್ತು, ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ. ಅದನ್ನು ತಲುಪಿಸುವಂಥ ವ್ಯವಸ್ಥೆನೂ ನಾವು ಮಾಡಿದ್ದೀರಿ, ಇನ್ನೂ ಅಲ್ಲಿಂದ ಅಪ್ಡೇಟ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಯಾರು ಜನಿಗೆ ಕೊಡಿದಾಗ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು? ಈಗ ನಮ್ಮದು ಆನ್ಲೈನಲ್ಲಿ ಲಿಂಕ್ ಇದೆ, Janish Fight SMA ಅಂತೇಳಿ, ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಸ್ಪೆಲ್ ಮಾಡಿ ಅಲ್ಲಿ Janish Fight SMA ಅಂತ, JANISHFIGHTS SMA ಅಂತೇಳಿ ಪೇಜ್ ಇದೆ. ಅದ್ರ ಮುಖಾಂತರ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಇಲ್ಲ ಗೂಗಲ್ ಪೇ, ಫೋನ್ಪೇ ಮಾಡೋರು ಮಾಡ್ಬೋದು. ಆ ನಂಬರನ್ನು ಹೇಳ್ತೀನಿ, 9611789719.
9611789719 ಅಂತ ಹೇಳಿ ಗೂಗಲ್ ಪೇ ಫೋನ್ ಪೇ ಇರುತ್ತೆ ಅದು ಜ್ಯೋತಿ ಆರ್ ಅಂತ ಹೇಳಿ ಮಗುವಿನ ತಾಯಿ ಹೆಸರು ಬರುತ್ತೆ ದಯವಿಟ್ಟು ದಾನ ಮಾಡಿರೋ ಅದಕ್ಕೆ ಕಾಲ್ ಮಾಡ್ಬೋದು ಇಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನವೀನ್ ಅಂತ ಹೇಳಿ ಮಗುವಿನ ತಂದೆ ನನ್ನ ನಂಬರು 9611781004 9611781004 ಹೌದು ಸರ್ ಕಡಿಮೆ ನಿದ್ದೆ ಮಾಡೋದು ಅಳ್ತಾ ಇರ್ತಾನೆ ಯಾವಾಗ್ಲೂ ಯಾಕಂದರೆ ಅವ್ನಿಗೆ ಏನು ನೋವಾಗ್ತಿದೆ ಅಂತ ಗೊತ್ತಾಗಲ್ಲ ಈಗ ದೊಡ್ಡವ್ರಿಗಾದರೆ ಹೇಳ್ಕೊತಾರೆ ಅದೇ ಈ ಮಗುಗೆ ಹೇಳ್ಕೊಳೋದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಈ ಕಷ್ಟ ಯಾವ ತಂದೆ ತಾಯಿಗೂ ಬೇಡ ದಯವಿಟ್ಟು ಕೈ ಜೋಡಿಸಿ ನಮ್ಮ ಮಗುನ ಉಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊತೀನಿ ಇದು ಒಂದು ಐದೂವರೆ ತಿಂಗಳು ಗಂಟನೂ ಚೆನ್ನಾಗೇ ಇದ್ದ ಐದೂವರೆ ತಿಂಗಳಾದಮೇಲೆ ಅವನಿಗೆ ಮಕ್ಕಳ ಮೇಲೆ ಒಂದು ಸ್ವಲ್ಪ ಗುಳ್ಳೆ ಇತ್ತು ಯಾಕೆ ಅಂತೇಳಿ ಕೇಳೋಕ್ಕೆ ಡಾಕ್ಟರ್ ಹತ್ರ ಹೋದಾಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದಮೇಲೆ ಐದೂವರೆ ತಿಂಗಳಾದರೂ ಇನ್ನೂ ಕತ್ತು ನಿಂತಿಲ್ವಲ್ಲ ಅಂತೇಳಿ ನಾವು ಡಾಕ್ಟ್ರನ್ನ ಕೇಳಿದ್ರೆ ಅವಾಗೇನಾಯಿತು ಅವಾಗ ಸುಮಾರು ಟೆಸ್ಟ್ಗಳನ್ನ ಮಾಡ್ಸೋಕ್ಕೆ ಹೇಳಿದ್ರು ಅವಾಗ ಟೆಸ್ಟ್ ಮಾಡಿಸಿದಾಗ ಜೆನೆಟಿಕ್ ಸ್ಕ್ರೀನಿಂಗ್ ಮಾಡ್ಸೋಕೆ ಗೊತ್ತಾಯಿತು ಇವನಿಗೊಂದು ಕಾಯಿಲೆ ಇದೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಪಿ ಅಂತ ಹೇಳಿ ಈ ಕಾಯಿಲೆಗೆ ನಮ್ಮ ಇಂಡ್ಯಾದಲ್ಲೇ ಟ್ರೀಟ್ಮೆಂಟ್ ಇಲ್ಲ ಅಂತ ಅವಾಗ ಗೊತ್ತಾಯಿತು ಸರ್ ಐದೂವರೆ ತಿಂಗಳು ಮಗು ಇರಬೇಕಾದ್ರೆ ಹೌದು ಇದು ತುಂಬ ಅಪರೂಪದಲ್ಲಿ ಅಪರೂಪವಾದಂಥ ಕಾಯಿಲೆ ಸರ್ ಈ ಲಕ್ಷಕ್ಕೆ ಒಬ್ರಿಗೋ ಇಬ್ರಿಗೋ ಬರುವಂಥ ಕಾಯಿಲೆ ಇದು ಬಂದರೆ ನಮ್ಮ ಇಂಡ್ಯಾದಲ್ಲೇ ಟ್ರೀಟ್ಮೆಂಟ್ ಇಲ್ಲ ಈ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ 2019 ಹೊರದೇಶದಲ್ಲಿ ಕಂಡುಹಿಡಿದಿರೋದು ನೊವಾರ್ಟಿಸ್ ಅಂತ ಒಂದು ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಜೊಲ್ಗ್ಯಾಸ್ಮಾ ಅಂತೇಳಿ ಇದು ಜೀನ್ ಥೆರಪಿ ಅಂತ ಕರೀತಾರೆ ಯಾಕಂದರೆ ಇವನ್ ಬಾಡೀಲಿ ಜೀನ್ ಮಿಸ್ ಆಗಿರೋ ಕಾರಣ ಅದು ಜೀನ್ ಥೆರಪಿ ಅವಶ್ಯಕತೆ ಇದೆ ಇಂಜೆಕ್ಷನ್ ಕೊಟ್ಟರೆ ಸಂಪೂರ್ಣ ಗುಣ ಆಗ್ತದೆ ಹೌದು ಸರ್ ಯಾಕಂದರೆ ಇದು ಬಂದು FDA ಅವ್ರು ಅಪ್ರೂವ್ ಮಾಡಿರುವಂಥ ಡ್ರಗ್ ಆಗಿರುತ್ತೆ ಹಾಗಾಗಿ ಇದು ಖಂಡಿತವಾಗ್ಲೂ ಗುಣಮುಖ ಆಗ್ತಾರೆ ಯಾವುದೇ ರೀತಿಯಾದ ಜೀವ ಬೆದರಿಕೆ ಇರಲ್ಲ ಅವಾಗ ಅಂದರೆ ಎಷ್ಟು ದಿನದಲ್ಲಿ ಪರ್ಫೆಕ್ಟ್ ಆಗ್ಬೋದು ಇದು ಎರಡು ವರ್ಷದ ಒಳಗಡೆ ಇರೋ ಮಕ್ಳಿಗೆ ಮಾತ್ರ ಕೊಡೋಕ್ಕಾಗುತ್ತೆ ಮತ್ತು ಇವಾಗ 17 ಇವಾಗ ಅದು ಹುಟ್ಟಿದ ಮಗುಗೆ ಇಂಜೆಕ್ಷನ್ ಕೊಟ್ಟರೆ ಇವಾಗ ನಾರ್ಮಲಾಗೆ ಇದ್ಬಿಡುತ್ತೆ ಈಗ 17 ಈಗ 17 ಎಷ್ಟೋ ಪ್ರೋಟೀನ್ಸು ಡೆವಲಪ್ ಆಗಿಲ್ಲ ಮತ್ತು ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ ಅದನ್ನು ಏನು ಮಾಡೋಕ್ಕಾಗಲ್ಲ ಮುಂದೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗದಿರೋ ಥರ ಇದು ಮಾಡುತ್ತೆ ದಿನೇ ಗ್ರ್ಯಾಜುವಲ್ ಆಗಿ ಅವನು ಹುಷಾರಾಗ್ತಾ ಬರುತ್ತಾರೆ ಯಾಕಂದರೆ ಕೊಟ್ಟಿದ್ದ ಒಂದೇ ದಿವಸದಲ್ಲೇ ಹುಷಾರಾಗಲ್ಲ ಇದು ಗ್ರ್ಯಾಜುವಲ್ ಆಗಿ ಹೇಗೆ ಅವ್ನ ಬಾಡಿ ರಿಯಾಕ್ಟ್ ಮಾಡ್ತೋ ಅದೇ ರೀತಿ ಗ್ರ್ಯಾಜುವಲ್ ಆಗಿ ನಾರ್ಮಲ್ ಆಗ್ತಾ ಬರ್ತಾನೆ ಇಂಥ ಕಾಯಿಲೆ ಬರೋದೇ ಅಪರೂಪ ಅಂತ ಹೌದು ಸರ್ ತೀರಾ ಅಪರೂಪದಲ್ಲಿ ಅಪರೂಪ ಈ ಹಿಂದೆ ಯಾವುದೋ ಈ ಥರ ರೆಕಾರ್ಡ್ ಇತ್ತು ಇಲ್ಲ ಸರ್ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲು ಇದು ಯಾವುದು ನಮ್ಮ ಗಮನಕ್ಕೂ ಇಲ್ಲ ಈಗ ನಮಗೆ ಗೊತ್ತಾಗಿದ್ದೆ ಈಗ ಆಗಸ್ಟ್ ತಿಂಗಳಲ್ಲಿ ಈ ಥರನೂ ಒಂದು ಕಾಯಿಲೆ ಇದೆ ಅಂತೇಳಿ ಇದು ಅಮೇರಿಕಾ ಕಂಪ್ನಿಯಿಂದ ತರಿಸ್ಬೇಕು ಹೌದು ಸರ್ ಹೊರದೇಶದಿಂದ ಇಂಪೋರ್ಟ್ ಮಾಡಿಸ್ಬೇಕಾಗತ್ತೆ ನನ್ನ ಹೆಸರು ನವೀನ್ ಅಂತ ಹೇಳಿ ಮಗುವಿನ ತಂದೆ ಇನ್ನೊಮ್ಮೆ ಕಾಂಟ್ಯಾಕ್ಟ್ ನಂಬರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9611781004 9611781004 ಗೂಗಲ್ ಪೇ ಫೋನ್ಪೇ ನಂಬರ್ ಗೂಗಲ್ ಪೇ ಫೋನ್ಪೇ ನಂಬರು 9611789719 ಯಾರು ನಂಬರ್ ಇದು ಜ್ಯೋತಿ ಆರ್ ಅಂತೇಳಿ ಮಗುವಿನ ತಾಯಿ ಇದೇ ನಂಬರ್ ಗೂಗಲ್ ಪೇ ಫೋನ್ಪೇ ಇರೋದು ಕ್ಲಬ್ ಕೌನ್ಸಿಲ್ ಡಾಕ್ಟರ್ ಶಿವಕುಮಾರ್ ನಾಗರ ನವಿಲೆ ಸರ್ನ ನಾವು ಈ ಥರ ಹಿಂಗೆ ಪ್ರಾಬ್ಲಮ್ ಇದೆ ದಯವಿಟ್ಟು ನಮಗೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡಿಕೊಂಡಿದ್ರಿ ಹಾಗಾಗಿ ಈಗ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮುಖಾಂತರ ಈಗ 21 ಕಂದನ ಉಳಿಸು ಅಂತ ಹೇಳಿ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಕ್ಷಯ ಸ್ಟುಡಿಯೋದಲ್ಲಿ ಹಾಗಾಗಿ ನಮಗೆ ತುಂಬ ಸಹಾಯ ಹಸ್ತವನ್ನು ಚಾಚಿ ಕೊಟ್ಟಿದ್ದಾರೆ ನಮ್ಮ ಶಿವಕುಮಾರ್ ಸರು ಹಾಗಾಗಿ ನಾನು ಈ ಸಮಯದಲ್ಲಿ ಅವ್ರಿಗೆ ಒಂದು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.